ಗೊತ್ತಿದೆ, ಕಳೆದ ಒಂದೆರಡು ಮೂರು ತಿಂಗಳಿಂದ, ಸುಮಾರು ಒಂದೆರಡು ತಿಂಗಳ ಈಚೆ ಇರ್ಬೋದು, ಕೆ ಜಿ ಎಫ್ ತಾಲೂಕಿನಲ್ಲಿ ಭಾಳ ಬಿಸಿ ಬಿಸಿ ಚರ್ಚೆ ಆಗ್ತದೆ, ಪರ ವಿರೋಧ ಎಲ್ಲನೂ ಆಗ್ತಾನೆ ಇದೆ. ಜನರ ಮಧ್ಯೆಯಲ್ಲಿ ಸಂಪಂಗಿಯವರು ಮಾಡಿದ್ದೇನು ಮತ್ತು ಇನ್ನ ಬೇರೊಬ್ಬರು ಮಾಡಿದ್ದೇನು ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಅದರಲ್ಲಿ ಭಾಳ ಮುಖ್ಯವಾದ ವಿಷಯ ಏನಂತೇಳಿದ್ರೆ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನ ಶೋಷಿತ ಸಮಾಜಗಳಿಗೆ ಸ್ಥಳೀಯವಾಗಿ ಅನುಕೂಲ ಆಗಲಿ ಅನ್ನುವಂಥ ಉದ್ದೇಶ ಇಟ್ಕೊಂಡು ಈ ಮೀಸಲು ಕ್ಷೇತ್ರದಲ್ಲಿ ನಾವೇನಾದರೂ ಮಾಡಬೇಕಂತೇಳಿ ಒಂದು ಸಂಕಲ್ಪ ತೊಟ್ಟು ನಮ್ಮ ಸರ್ಕಾರ, ಭಾರತೀಯ ಜನತಾ ಪಾರ್ಟಿ ಸರ್ಕಾರ 2008ರಲ್ಲಿ ಯಡಿಯೂರಪ್ಪಾಜಿಯವರ ನೇತೃತ್ವದಲ್ಲಿ, ಆದ ನಂತರ ನಾನು ಶಾಸಕನಾಗಿ ಅಧಿಕಾರದಲ್ಲಿದ್ದಾಗ ಈ ಕ್ಷೇತ್ರದಲ್ಲಿ ಏನಾದರೂ ನಾನು ಮಾಡಬೇಕು ಅಂತೇಳಿ ನಿಮ್ಮಂಥವರ ಸಲಹೆ ಸೂಚನೆಗಳ ಮೇರೆಗೆ ಒಂದು ನಿರಂತರ ಶಾಶ್ವತವಾದಂಥ ಒಂದು ಕೆಲಸಗಳನ್ನು ಮಾಡಬೇಕು ಅಂತೇಳಿ ನಾವು ಪ್ರಯತ್ನಪಟ್ಟ ಹಿನ್ನೆಲೆಯಲ್ಲಿ, ನಿಮ್ಗೆ ಗೊತ್ತಿದೆ ನಮ್ಮ ಕೋರ್ಟ್ ಪಕ್ಕದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಅಂಬೇಡ್ಕರ್ ಭವನ ಅನ್ನುವಂಥದ್ದನ್ನು ನಾವಲ್ಲಿ ನಿರ್ಮಾಣ ಮಾಡಿ ಇನ್ನೇನು ಕೆಲವೇ ದಿನಗಳಲ್ಲಿ ಇದು ಲೋಕಾರ್ಪಣೆ ಆಗಬೇಕು. ಆ ಮಧ್ಯೆ ಇದೇ ಕ್ಷೇತ್ರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳಿಕೊಂಡು ಶೋಷಿತ ಸಮಾಜಗಳ ಇಲ್ಲಿರ್ತಕ್ಕಂಥ ಹೆಚ್ಚಿನ ಸಂಖ್ಯೆಯಲ್ಲಿ ಸಂಖ್ಯೆಯ ಇರತಕ್ಕಂಥ ಪ್ರದೇಶದಲ್ಲಿ ಅವ್ರಿಗೆ ದಿಕ್ಕು ತಪ್ಪಿಸಿ ಮತವನ್ನು ಪಡೆದು ಶಾಸಕರಾಗಿದ್ದಂಥ ಒಬ್ಬ ವ್ಯಕ್ತಿ ಮಿಸ್ಟರ್ ರಾಜೇಂದ್ರ, ಆತನಿಗೆ ಇನ್ನು ಆಮೇಲೆ ಮಾತಾಡ್ತೀನಿ ಆತನ ಬಗ್ಗೆ. ಆ ಭವನವನ್ನು ಡೆಮಲಿಷನ್ ಮಾಡಬೇಕು ಅಂತೇಳಿ ಕೋರ್ಟ್ಗೆ ಹೋಗಿದ್ದು, ಆ ನಂತರ ಕೋರ್ಟ್ನಲ್ಲಿ ಏನು ತೀರ್ಪಾಯಿತು ಅನ್ನುವ ದಾಖಲೆ ಇಟ್ಕೊಂಡು ನಿಮ್ಮ ಮುಂದೆ ನಾನು ಪತ್ರಿಕಾಗೋಷ್ಠಿ ಮಾಡಕ್ಕೆ ಬಂದಿದ್ದೆ. ಕಳೆದ ಒಂದು ತಿಂಗಳಿಂದ ನಾನು ಪತ್ರಿಕಾಗೋಷ್ಠಿ ಇದೇ ಜಾಗದಲ್ಲಿ ಮಾಡಿದ್ದೆ. ಅವತ್ತು ನಮ್ಮ ಕೈಯಲ್ಲಿ ನ್ಯಾಯಾಲಯದ ತೀರ್ಪಿನ ಪ್ರತಿ ಇರಲಿಲ್ಲ, ಈಗ ನಮ್ಮ ಕೈಯಲ್ಲಿ ಸಿಕ್ಕಿದೆ. ಯಾಕೆ ನಾವು ಪತ್ರಿಕಾಗೋಷ್ಠಿ ಮೂಲಕ ಮತ್ತೆ ತಿರುಗಿ ಜನಗಳ ಗಮನಕ್ಕೆ ತರಬೇಕು ಅಂತ ಹೇಳಿದ್ರೆ, ನನ್ನ ಬಗ್ಗೆ ಅವರ ಕಾರ್ಯಕರ್ತರುಗಳು ಯಾವ್ಯಾವ ರೀತಿ ಅಲ್ಲಿ ಏರಿಯಾಗಳಲ್ಲಿ ಹೋದಾಗ ಮಾತಾಡಿದ್ದಾರೆ ಅನ್ನೋಂಥದ್ದು ಕೂಡ ವಿಡಿಯೋ ರೆಕಾರ್ಡ್ಗಳಲ್ಲಿ ನಿಮ್ಗೆ ಸಿಕ್ಕಿದೆ. ಅದು ಪೊಲೀಸ್ ಸ್ಟೇಷನ್ನಲ್ಲಿ ದೂರು ದಾಖಲಾಗಿದೆ, FIR ಆಗಿದೆ, ಸರ್ಕಾರದ ಗಮನಕ್ಕೂ ತಂದಿದ್ದೀವಿ. ಎಲ್ಲವೂ ಒಂದು ಕಡೆ ಅದೊಂದು ಭಾಗ ನಡೀತಾ ಇದೆ. ಆದರೆ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನು ಹೇಳ್ಕೊಂಡು ಈ ಸಮಾಜದ ಪರವಾಗಿ ಧ್ವನಿಯಾಗಿ ನಿಲ್ತಾನೆ, ಇನ್ಯಾರು ಇವರ ಪರವಾಗಿ ನಿಲ್ಲಕ್ಕಾಗೋದಿಲ್ಲ, ಇವರ ಏಳಿಗೆಗೆ ನಾನು ಒಬ್ಬನೇ ಅನ್ನುವಂಥ ವೀರಾವೇಶದಿಂದ ಮೀಸೆ ತಿರ್ಕೊಂಡು ಭಾಷಣಗಳಲ್ಲಲ್ಲಿ ಮಾಡ್ತಾ ಇದ್ರಲ್ಲ, ಆ ವ್ಯಕ್ತಿ ಏನು ಘನಂದರಿ ಕೆಲಸ ಮಾಡಿದ್ದಾನೆ ಅನ್ನುವಂಥದ್ದು ಸಾರ್ವಜನಿಕವಾಗಿ ದಾಖಲೆ ಸಮೇತ ಜನಗಳ ಮುಂದೆ ಇಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಈ ಕೆಲಸ ಮಾಡಿದ್ದೀನಿ. ನೋಡಿ, ಇದು ಇದನ್ನ ನೋಡಿ, ನಾವು ಈ ಸ್ವಲ್ಪ ಜೆರಾಕ್ಸ್ ದೊಡ್ಡದಾಗಿ ಮಾಡಿದ್ದೀವಿ. ಯಾವ ನ್ಯಾಯಾಲಯ ಅಂತ ಹೇಳಿದ್ರೆ ಇಲ್ಲಿ ಗೊತ್ತಾಗುತ್ತೆ. ಅದಾದ ನಂತರ ಪುಟ ಸಂಖ್ಯೆ 7 ಇಲ್ಲಿ ನಾನು ಇಂಗ್ಲೀಷು ಅಷ್ಟೇನು ಬರಲ್ಲ, ರಾಜೇಂದ್ರನಷ್ಟು ನಾನು ಬರಲಿಲ್ಲ. ಅದೇನು ಅಂತಾನೆ ಅವಾಗವಾಗ LLB BA ಏನೇನು ಅದು ಏನು ಓದಿದನೋ ಅವನಿಗೆ ಗೊತ್ತಿಲ್ಲ, ನಾನು ಮಾತಾಡ್ಬಿಡ್ತೀನಿ. ಬಟ್ ನಾನು ಮುಕ್ತವಾಗಿ ಹೇಳ್ತೀನಿ ನಮ್ಮ ಜನರಿಗೆ, ನಾನು ಅಷ್ಟು ಓದಿಲ್ಲ. ನಮ್ಮ ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ಕೂಲಿನಲ್ಲಿ ಮಾಡಿ ಕಷ್ಟಪಡೋದು ಅಷ್ಟು ಓದಿದ್ದೀನಿ ಅಷ್ಟೇ. ಅದನ್ನು ಹೇಳ್ಕೊಳಕ್ಕೆ ನಮಗೆ ನಾಚಿಕೆನೂ ಇಲ್ಲ, ಸಂಕೋಚನೂ ಇಲ್ಲ. ಇಲ್ಲಿ 7ನೇ ಪ್ಯಾರಾ ಇಲ್ಲಿ ನೋಡಿ, ದ ರೆಸ್ಪಾಂಡೆಂಟ್ಸ್ ಆರ್ ಡೈರೆಕ್ಟೆಡ್ ಟು ರಿಮೂವ್ ಡಾಕ್ಟರ್ BR ಅಂಬೇಡ್ಕರ್ ಭವನ್. ಅವ್ರ ಪತ್ರಿಕಾಗೋಷ್ಠಿಯಲ್ಲಿ ಸಮುದಾಯ ಭವನನ ಡೆಮಾಲಿಷನ್ ಮಾಡಲೇಬೇಕು, ಪಾರ್ಕಲ್ಲಿ ಕಟ್ಟಬಾರ್ದು ಅಂತೇಳಿ ಪತ್ರಿಕಾಗೋಷ್ಠಿಯಲ್ಲಿ ರಾಜೇಂದ್ರನ ಸಮೇತ ಅವನ ಜೊತೆಲಿರ್ತಕ್ಕಂಥ ಎಲ್ಲರೂ ಮೀಡಿಯಾದಲ್ಲಿ ಮಾತಾಡಿದ್ದೆ. ಅಂದರೆ ಮಿನಿಮಮ್ ಕನಿಷ್ಠ ನಾಲೆಜ್ ಇರಬೇಕನ್ನೋದು ಅದಕ್ಕೇ. ನೀನು ಇಂಗ್ಲೀಷು ಬೇರೆ ಬೇರೆ ಭಾಷೆಗಳು ಎಷ್ಟೇ ಕಲ್ತಿದ್ರು ಕೂಡ ಕರ್ನಾಟಕದಲ್ಲಿ ಕನ್ನಡ ಕಲಿತದ್ದು ಅವನ ನಾಲಾಯ್ಕು. ಎದೆ ಸಿಳಿದ್ರು 3 ಅಕ್ಷರ ಬರೋಲ್ಲ ಕರ್ನಾಟಕ ಕನ್ನಡ, ಅವನು ನನ್ನ ಬಗ್ಗೆ ಮಾತಾಡ್ತಾನೆ. ಆದರೆ ಇಂಗ್ಲೀಷಲ್ಲಿ ಓಡಿಕ್ಕೆ ಬಂದಿರೋದ್ರಿಂದ ಅದನ್ನು ನಾನು ಉಲ್ಲೇಖ ಮಾಡಿದೆ ಅಷ್ಟೇ. ಆಮೇಲೆ ಅದ್ರ ಜೊತೆಗೆ ಅಷ್ಟೇ ಅಲ್ಲ,
ಏನೇ ನೋಡ್ರಿ ಶಿಪ್ ದ ಸ್ಟ್ಯಾಚ್ಯೂ ಆಫ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಿ ಆರ್ ಅಂಬೇಡ್ಕರ್ ಅಂಡ್ ಲೇಕ್ ಶ್ರೀ ಸಿ ಎಂ ಆರ್ಮುಗಂ ಪೇಜ್ ನಂಬರ್ 8 ನೋಡಿ ಹಿಂಗಿದೆ ಶ್ರೀ ಸಿ ಎಂ ಆರ್ಮುಗಂ ಎಕ್ಸ್ ಎಂ ಎಲ್ ಎ ಆಸ್ ವೆಲ್ ಆಸ್ ದ ಗ್ರೇವ್ ಆಫ್ ಲೇಟ್ ಶ್ರೀ ಸಿ ಎಂ ಆರ್ಮುಗಂ ಅಂದರೆ ಅವರು ಇಲ್ಲಿ ಶಾಸಕರಾಗಿದ್ದಂಥವ್ರು ಹೋರಾಟಗಾರರು ಜನರ ಪರವಾಗಿ ಕೆಲಸ ಮಾಡಿದಂಥವ್ರು ಶೋಷಿತ ಸಮುದಾಯಗಳ ಪರವಾಗಿ ಧ್ವನಿ ಎತ್ತಂಥವರು ಅಸೆಂಬ್ಲಿಯಲ್ಲಿ ಅವ್ರದ್ದು ಇತಿಹಾಸ ಇದೆ ಅಂಥವರ ಸಮಾಧಿನೂ ಕೂಡ ಅಲ್ಲಿದೆ ಅದನ್ನು ತೆಗಿಬೇಕಂತ ಆರ್ಡರ್ ಆಗಿದೆ ಆಮೇಲೆ ಎನಿ ಅದರ್ ಪ್ಲೇಸ್ ಎಲ್ಲಿ ಬೇಕಾದರೂ ಅವ್ರು ಹಾಕೋಬೋದು ದ ಬಿ ಆರ್ ಅಂಬೇಡ್ಕರ್ ಪಾರ್ಕ್ ಅಂತ ಹಾಕಿದ್ದಾರೆ ಅಂದರೆ ಅಂಬೇಡ್ಕರ್ ಸ್ಟ್ಯಾಚ್ಯೂನೂ ತೆಗಿಬೇಕು ಅಂಬೇಡ್ಕರ್ ಭವನನೂ ಡಿಮಾಲಿಷನ್ ಮಾಡಬೇಕು ಸಿ ಎಂ ಆರ್ಮುಗಂ ಅಲ್ಲಿ ಶವ ಸಂಸ್ಕಾರ ಆಗಿರ್ತಕ್ಕಂಥ ಸಮಾಧಿನೂ ಕೂಡ ತೆಗಿಬೇಕು ಅಂತೇಳಿ ಆದೇಶ ಆಗಿದೆ ಈ ಆದೇಶದ ಬಗ್ಗೆ ನಮ್ಮ ಪ್ರಸ್ತಾಪ ಏನೂ ಇಲ್ಲ ನಮ್ಮ ವಿರೋಧ ಏನೂ ಇಲ್ಲ ನಾನು ಮಾತಾಡ್ತಕ್ಕಂಥದ್ದು ಮಿಸ್ಟರ್ ರಾಜೇಂದ್ರನ ಬಗ್ಗೆ ರಾಜೇಂದ್ರನಿಗೆ ನೈತಿಕತೆ ಇದೆಯಾ ಅನ್ನುವಂಥದ್ದನ್ನು ಇವತ್ತು ನಾವು ಈ ದಾಖಲೆಗಳನ್ನ ಇಟ್ಕೊಂಡು ಮಾತಾಡ್ಬೋತಾನೆ ಮಾತಾಡೋದಕ್ಕೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಹಕ್ಕಿದೆ ಅಲ್ವಾ ರಾಜೇಂದ್ರ ನೀನೇನು ಭಾಷಣ ಮಾಡ್ದ ಪಾರ್ಕ್ಗಳಲ್ಲಿ ಸಮುದಾಯ ಭವನ ಕಟ್ಟಂಗಿಲ್ಲ ಅದಕ್ಕೆ ನಾವು ಕೋರ್ಟ್ಗೆ ಹೋಗಿ ನಾವು ಅದನ್ನು ರಿಮೂವ್ ಮಾಡಬೇಕು ಡೆಮಾಲಿಷನ್ ಮಾಡಬೇಕು ಅಂತೇಳಿ ಅವರು ಎಲ್ಲ ಕಡೆ ಪತ್ರಿಕೆಗಳಲ್ಲಿ ಹೇಳಿಬಿಟ್ಟಿದ್ದಾರೆ ಆದರೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ಅಂತೇಳಿ ನ್ಯಾಯಾಲಯದ ಆದೇಶದಲ್ಲಿ ಉಲ್ಲೇಖ ಆಗಿದೆ ನಿಮ್ಮ ಫಾಲೋವರ್ಸ್ ಏನೇನು ಮಾಡಿದ್ರು ಸಂಪಂಗಿಯವರು ಯಾವುದೇ ಏರಿಯಾಗಳಿಗೆ ಬಂದರೂ ಕೂಡ ರಕ್ತ ಕೋಡಿ ಹರಿದೋಗುತ್ತೆ ಅಂತ ಹೇಳಿದ್ರು ನಮ್ಮ ಲೀಡರ್ ರಾಜೇಂದ್ರನ್ ಹೇಳಿದೆ ಸಾಕು ಕೊಲೆ ಮಾಡ್ತೀವಿ ಅಂತ ಹೇಳಿದ್ರು ದಾಖಲೆಗಳು ಇಲ್ವಾ ವಿಡಿಯೋ ಆಗಿದೆ ಇಲ್ವಾ ಆಯಿರ್ಕದೋ ಇಲ್ಲಿಯೋ ಸುಲಭ ಇಪ್ಪಡಿ ಇರ್ಕೊಬೋದು ರಾಜೇಂದ್ರನ್ ಹಿಂದೆ ತಾಯ್ತಪಟ್ಟ ಸಮುದಾಯದಕ್ಕಿಟ್ಟ ಯಾ ಮಾತಿತ್ತೆ ಇವು ಮಾತು ತಿರುಪಿ ಎಮ್ ಎಲ್ ಎ ಅವ್ರಿಗೆ ಯೋಗಿ ಇರ್ಕದ ಇವನಿಗೆ ನಾ ಕೇಳ್ಕೊಡಲ್ಲ ಅಪ್ಪ ನಾ ಕೇಟಿದ್ದಕ್ಕೂ ಎಲ್ಲಾರ್ಗೂ ಕೋಂದಿರ್ಚಿ ಏ ಸಂಪಂಗಿ ಅಪ್ಪಡ ಪೇಸಿಟ್ಟಾರೆ ಕೊಲೆ ಪಂಡಿಟ್ರೆ ನಾ ಅಪ್ಪಡಿ ಪಂಡಿಟ್ ಇಪ್ಪಡಿ ಪಂಡಿಟ್ ಎಲ್ಲ ತಿರುವ ತಿರುವ ಎಲ್ಲ ಪಣ್ ಪೇಸ್ನಾರೆ ಇನ್ನ ಒಂದು ಪುಂಡ್ರಕ್ಕೆ ಆಗೋದಿಲ್ಲ ಕನ್ನಡಕಾರ ತಮಿಳ್ಕಾರ ಅಂತ ಪಿರಿಚಿಟ್ಟು ಓಟು ವಾಂಗಿ ನೀ ಜೈಕಲ್ನ ಪಾತ್ರ ಎಂದ ಲ್ಯಾಂಗ್ವೇಜು ಪೇಸರಿಂದ ಕೂಡ ಅವನು ನಮ್ಮ ನಾಟಕರದ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ನಾಟಕ ಅವ ಸಂವಿಧಾನ ಶಿಲ್ಪಿ ಸಟ್ಟತ್ತು ಕೊಡುತ್ತ ಅಪ್ಪಟ್ಟ ಪಿರಿಯ ಆಳ ಪೇರೆ ಚೊಲ್ಲಿಟ್ಟು ನೀ ಎಲ್ಲರ ಪಕ್ಕ ಎಲ್ಲರಕ್ಕಿಟ್ಟ ಪೈ ಓಟು ವಾಂಗಿ ನೀ ಎಮ್ ಎಲ್ ಎನೂ ಆಯ್ತೆ ಯಾಮ್ ಪತ್ತಿ ಒಂದುಮೇ ಒಂದು ಪುರಿಯೋದು ಏನು ರೆಸಿಡೆನ್ಸಿಯಲ್ ಅಡ್ರೆಸ್ ಹಿಂಗೇನು ಒಂದು ತಿರಿಯೋದು ಸುಮ್ಮನೆ ಸುಮ್ಮನೆ ಇದು ಆನೆಕಲ್ಲ ಅದು ಇದು ಆನೆಕಲ್ಲ ಇಲ್ಲ ಒಣ್ಣೂ ಇಲ್ಲ ಅಂದರೆ ತಲೆಯಲ್ಲಿ ಒಣ್ಣುಮೇ ಇಲ್ಲ ಬರೋ ಮಣ್ಣು ಇರ್ತದೆ ಅವನು ಅವಳದ ಬೇರೆ ಒಣ್ಣುಮೇ ಇಲ್ಲ ಅರಸಿನ ಕೊಡೋದಕ್ಕೆ ಯೋಗ್ಯವೇ ಇಲ್ಲ ಇಪ್ಪ ಇಂದ ಆರ್ಡ್ರಕ್ಕೆ ಏನ ಸೊಲ್ರ ಇಪ್ಪ ಮಕ್ಕಳು ಬದಲು ಚೊಲ್ಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾರ್ಕ್ ಅಂಬೇಡ್ಕರ್ ಪೇರ್ಲೆ ಕಟ್ಟಿರ್ತಾರೆ ಅಂಬೇಡ್ಕರ್ ಭವನ ಡೆಮಾಲಿಷನ್ ಕೊಡೋದಕ್ಕೆ ಆರ್ಡರ್ ಆಗಿರ್ತದೆ ಯಾರು ಇದಕ್ಕೆ ಕಾರಣ ಇದಕ್ಕೆ ಯಾ ಹಿಂದೆ 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 ಇದಕ್ಕೆ ಯಾರು ರೆಸ್ಪಾನ್ಸಿಬಿಲಿಟಿ ರಾಜೇಂದ್ರ ತಾನೇ ಅವಂಗ ಫಾಲೋವರ್ಸ್ ಎಲ್ಲ ಇಪ್ಪ ಏಳು ಪೇರು ಪ್ರೆಸ್ ಮೀಟ್ ಪಣ್ಣು ಯಾ ಪತ್ತಿ ಏದೇನೋ ಪೇಸ್ನಾನು ಕೊಲೆ ಪಂಡ್ರೆ ಅದು ಪಂಡ್ರೆ ಇದು ಪಂಡ್ರೆ ಅಂತ ಇಪ್ಪ ಕೇಸ್ ಸ್ಟೇಷನ್ಲೇ ಕೇಸ್ ಎಫ್ಐಆರ್ ಆಗಿರ್ತದೆ ಅದು ಮುನ್ನಾಡಿ ಇನ್ಮೇ ಅಪ್ಪುರು ಏನೋ ಅದಂಟ ಅದು ಅಪ್ಪುರ ನಡ್ಕದೆ ಅದು ಆನಾ ಇದಕ್ಕೆ ಬದಲು ಚೊಲ್ಲಿಲ್ಲ ಅಪ್ಪ ಇಂದ ಊರ್ಲೆ ಇರ್ಕರೆ ಎಲ್ಲ ಅವ್ನು ಫಾಲೋವರ್ಸ್ ನಂಗೆ ತಮಿಳ್ಕಾರೆಲ್ಲ ಉಣ್ಣವನು ತಲೂರು ಇನ್ನು ಅದೇನೋ ಡೈಮಂಡ್ ಬ್ಲೂ ಇವ ಎಂದ ಡೈಮಂಡು ಎಂದ ಗೋಲ್ಡು ಎಂದ ಈ ಸಿಲ್ವರ್ ಉಣ್ಣುತ್ತೀರಿ ಅಲ್ಲಿ ಏನಾದ್ರು ಇವನು ಡೈಮಂಡ್ ಅನಿಸು ಎನಕ್ಕೆ ಎಂದು ಪಟ್ಟು ಸಟ್ಟು ಎನ್ನೋ ಒಣಪ್ಪ ಎನಕ್ಕೆ ಸಂಪಂಗಿ ಎಣ್ಣ ಹೋದು ಚಿನ್ನ ಕೊಳನಗೆ ತಿರುಪನ ಸಂಪಂಗಿ ಬಂದಾರ ಅಂತ ಸುಳ್ರದು ಇವಂದ ಯಾರು ಜೋಕ ಬಂದ ಜೋಕರ್ ಬಂದ ನಮ್ಮ ತಿರುಪ ಅಂತ ಸುಳ್ರು ಅವಳ ಅಲಗ ಪೋರದು ಮೇಕಪ್ ಉಂಟಿ ನಂಗೆ ನ್ಯಾಚುರಲ್ ಎಂದು ಮೇಕಪ್ ಉಣ್ಣು ಕಿಡಿಯೋದು ನಾ ಎದಕ್ಕೆ ಬಿಡು ಪೇಸರಣ್ಣ ನಾಟು ನೀ ಅಟು ಇಂದ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಲಿ ಯಾರ್ಯಾರು ಕಂಟೆಸ್ಟ್ ಪಣ್ಣಿ ಪದವಿ ಕೊಂಡಾರೋ ಅದು ಚಿನ್ನ ಪದವಿ ಇಟ್ಟು ಅದು ಪೆರು ಪದವಿ ಇರ್ಬಿಟ್ಟು ಅವನ್ ಎಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಕುಡಿತ ಪಿಚ್ಚಲ್ಲೇ ಒಂದು ಇರ್ಕರ್ತವ್ರೆ ನಾಂಬ ನಾಂಬ ಎಡ್ತಿಟ್ಟು ಒಂದು ಇರ್ಕರ್ ಸಟ್ಟು ಇಲ್ಲಿ
அவங்க பேர்ல கட்டிட்டு ஒரு பவனை டெமாலிஷன் பண்றதுக்கு நீ மூறி சேர்த்து ஒரு ஆர்டர் வாங்கி வந்திருக்கிறேன்னா அப்போ உனக்கு அம்பேத்கர் பேர் சொல்றதுக்கு உனக்கு என்ன யோகித்தை இருக்குது? யா பத்தி நீ எல்லா தெரு பக்கம் போய் போய் எல்லாம் எதேதோ பேசுற, என்ன அதுக்கு பேசுற? சம்பங்கி அவ்வளோ ஸ்ட்ராங் இருக்கிறாங்க, நான் என்ன பண்ணுறது? அவங்கள எதிர்க்கணும்னா இப்படியெல்லாம் பேசிட்டான் ஓட்டு ஜனங்கள் ஓட்டு போட்டுறாங்கன்னு தெரிஞ்சே நீ உன் கோயில் ஒன்றுமே சேர்க்காவது. மைனிங்க இருக்கிற எல்லா தமிழ் மக்கள் வீட்டில் இருக்கிற எல்லா குழந்தைங்கள்லாம் கன்னட படிச்சுட்டு இருக்கிறாங்க, ஆனால் உனக்கு போகாது. நீ எம்எல்ஏ இருக்கிறேன், அதே தான் எல்எல்பி பிஎல்ஏ, அதே தான் எனக்கு தெரியாது நீ எவ்வளோ படிச்சிருக்கிறேன். எந்த யூனிவர்சிட்டியில் போய் போய் சர்டிஃபிகேட் வாங்கிட்டு வந்தி அதுவும் எனக்கு தெரியாது. இதெல்லாம் தேவை அவருக்கு? நான் சொல்கிறேன், அம்பேத்கர் பவன் நிற்கிறது நிற்க வைக்கிறதுக்கு லீகலாக அது யார் சம்மந்தப்பட்ட அதிகாரிகள் அவங்க மூலியமாக நாங்கள் போராட்டம் பண்ணுறோம். ஆனால் உன்ன மட்டும் நம்ம சும்மா விடுவோம். நீ வில்லேஜுக்கு வரியா வா, சிட்டிக்கு வரியா வா, பேச பண்ணல ஒரு சேலஞ்ச் பண்ணு. நீ தப்பு பண்ணிக்கிறேன், நான் தப்பு பண்ணிக்கிறேன், மக்கள் முன்னாடி வை, ஓப்பன் சேலஞ்ச். நீ கேஜிஎஃப்ல இங்கேனா மேடு போடு, நானும் மைக் பிடிச்சி பேசுகிறேன், நீ மைக் பிடிச்சி பேசு, ஜனங்கள் முடிப்போன். யார் அரசியலில் சம்பங்க வேணுமா வானவா, ராஜேந்திரா வேணுமா வானவா, ஜனங்கள் முடிவு பண்ணுறாங்க. நீ செஞ்சுருக்கிற வேலை இருக்குது இல்லை, பெரிய வேலை இது. தாய்த்தப்பட்ட சமுதாயத்துக்கு நீ என்ன நல்லது செஞ்சிருக்கோ அதெல்லாம் செஞ்சுட்டு இருக்கிற இந்த ஆர்டரில் உனக்கு ஒன்றுமே யோகி கிடையாது. இங்கே நம்ம ஊரில் ஓட்டு கேட்குறதுக்கு தமிழ்காரர் கர்நாடகர், தமிழ்காரர் கர்நாடகர், இது ஒரே ஒரு அஜெண்டா தான் உங்ககிட்ட இருக்குது. அவங்களுக்கு என்ன ஒரு 10 பேருக்கு வேலை கொடுத்துருக்குறியா? அவங்க கஷ்டில் ஏதாவது நீ பொங்கெடுத்துருக்குறியா? நீ எந்த சாவுக்கும் போகிறதில்ல, எந்த கண்டோலன்ஸுக்கும் போகிறதில்ல, அந்த இரங்கல் கூட்டத்துக்கும் போகிறதில்ல. அப்போ இப்போ ஸ்டார்ட் பண்ணியிருக்கிறேன். இரங்கல் கூட்டத்துக்கு போன என்ன பேசணும்? அவங்க குடும்பத்தை பற்றி, யார் இறந்துட்டுக்கிறாங்கோ அவங்க ஃபீட்பேக் வாங்கினே அவங்க பற்றி பேசி கடவுள் அவங்களுக்கு நல்லது செய்யட்டுன்னு சொல்லிட்டு வரணும். இவ்வளோ தான் ஒரு லீடருக்கு கடுமை, அது என்ன ரெஸ்பான்சிபிலிட்டி. அதை விட்டுட்டு இந்த ஜோக்கர் மாதிரி இது இந்த அந்த தமிழ் படத்தில் ஒடிவேல் வர்றதில்ல, அப்பப்போ குறுக்க அந்த சீன் ஒரு சீன் வருது. ஏன்னா ஜனங்கள்லாம் ஒரு சீரியஸாக அந்த சீனை பார்த்துருப்பாங்க, ரொம்ப பேஜர் சீன் வரும். அப்போது ஜனங்கள்லாம் திருப்பி சந்தோஷமே இருக்கணும் இல்லையா? அப்போ ஒடிவேல் வந்துடும் ஒரு சீனில். இந்த மாதிரி வந்து போயினே இந்த கான்ஃபரன்ஸில் அந்த மாதிரி சீன் கேஜிஎஃப்ல இருக்குதா இப்போ? ஆ, 2018 இந்த பின்ன இந்த பக்கம் உண்டு ஒன்றும் நடக்காது. இந்த கான்ஸ்டன்சியில் நடக்காத பின்னாடி நம்ம என்னன்னா, ஜனங்கள் என் பற்றி இல்லை, என் பக்கம் இல்லை, என்ன ஜனங்கள் ஒத்துக்கில்லை, அதுக்கு நான் சும்மா இருக்கணும், இதனால் நல்ல செய்கிறதுக்கு நானும் முயற்சி எடுக்கணும்ன்ட்டு நீ கற்றுக்கணும். அதை விட்டுட்டு நீ செய்கிறதெல்லாம் மறந்துட்டு நான் செய்கிறதெல்லாம் சரியன்னு நீ நினச்சிட்டு என் பற்றி எதேதோ நீ தெருவில் போய் பேசிட்டு போனால் என்ன நீ அப்பரேன் பண்ணுற, அவ்வளோதான். எனக்கு ஒன்றும் கம்மியாகிறதில்ல. எல்லா ஜனங்கள்லாம் ரொம்ப புத்திசாலிங்க, நல்லா படிச்சிருக்கிறாங்க, அனாலிசிஸ் பண்ணுறாங்க, ஜட்ஜ் பண்ணுறதுக்கு அவங்களுக்கு ரொம்ப புத்திசாலிங்க, பொண்ணே பண்ணுவாங்க. நீ அதை விட்டுட்டு ஃபஸ்ட்டு இந்த அம்பேத்கர் பவன் தெருவு பண்ணுன்ற ஆர்டர் எடுத்துகிட்டு வந்திருக்கீங்க, இதுக்கு பதில் அப்புறம் வீட்டுக்கிட்ட போய் எல்லோரும் வீட்டுக்கிட்ட ஓட்டுவாங்க இது சரி, இந்த ஆர்டர் எடுத்துகிட்டு வந்திருக்கிறது சரின்ட்டு நம்ம கேஜிஎஃப் இருக்கிற எல்லா மக்கள் ஒத்திட்டா நீயே எம்எல்ஏ ஆயிடு. என்ன நாட் பாதர், எனக்கு இன்னும் ஒன்றும் கவலை இல்லை. நான் மூமெண்ட் இந்த தலித் மூமெண்ட் தான் வந்திருக்கிறது கர்நாடகாவில். 20 வருஷம் தான் நான் போராட்டம் பண்ண வந்தேன். 2018 தான் அப்புறம் நான் 70 பாஜி ஆசீர்வாதத்தில் நான் இங்கே எம்எல்ஏன்னு, அவ்வளோதான். எனக்கு போராட்டம் இருக்குது. தாழ்த்தப்பட்ட சமுதாயத்துக்கு நல்லது செய்யறதுக்கு எப்படி செய்யணுன்ட்டு எனக்கு தெரியும். அவனுக்கு ஒன்றுக்கு வேறு வழியே இல்லை. இது ஒத்திக்கிட்ட ஜனம், நீ எம்எல்ஏ, நான் ஓப்பனாக அவங்களுக்கு உனக்கு சப்போர்ட் பண்ணுறேன், இது சரியாயிட்டா. இல்லைன்னா நீ எப்படி இருக்கணும்? இது ப்ரெஸ் மூலியமா, மீடியா மூலியமா நான் ஜனங்களை சொல்லணும் தானே? நான் சும்மா ஆகிட்டா எனக்கு தப்பு இல்லையா? இந்த ஊர் எம்எல்ஏ தெருவு தெருவாக போகிறது, இந்த வார்டுக்கு நான் 5000 வீடு கொடுக்குறேன், அந்த வார்டுக்கு நான் 3000 வீடு கொடுக்குறேன், எங்கள் அப்பா வீட்டுக்கு எங்கே இருக்குது வேறு ஊர். இது மைண்ட் செட். சும்மா போய் சொல்லிட்டு ஏமாற்றிட்டு போகிறீ? நீ லாஸ்ட் இன்னும் 8 மந்த்ஸ் 9 மந்த்ஸ் இருக்குது எலெக்ஷன். இதையாவது ஒரு கார்டு எடுத்துக்கணும் ப்ளே பண்ணுறதுக்கு. லாஸ்ட் டைம் ஒரு கார்டு ப்ளே பண்ணாங்க, இப்போ யார் அதுக்கெல்லாம் தலைக்கு எடுத்துக்கிறது இல்லை. யாரும் எந்த லேடிஸ் கூட தலைக்கு எடுத்துக்கிறது இல்லை. பெங்களூரில் லைவா லைவ் அங்கே
இங்கே சொல்கிறது பாபா சாஹேப் அம்பேத்கர் கொடுத்த பீச்சில் நான் ஜெயிச்சிருக்கிறேன், நான் போராட்டம் பண்ணுறேன் அன்ட்டு எப்போ அம்ம ராஜேந்திரா போய் கோர்ட்டு போனாலும் அப்போ வந்து நீ தான் எம்எல்ஏ நான் இல்லை. லாஸ்ட் ஃபோர் இயர் ஃபோர் இயர்ஸ் யார் எம்எல்ஏ ரூபா தானே, இதுக்கு யார் ரெஸ்பான்சிபிலிட்டி? நான் ஒரு எக்ஸ்எம்எல்ஏ ஆனால் கூட போராட்டத்துக்கு மக்கள் பல நின்று நின்று வேலை செய்யறதுக்கு நான் தயார். ஆனால் நீ கேட்டிருக்கு ஒரே ஒரு இடத்துல ப்ரெஸ் மீட் பண்ணிக்கிறீங்க, சொல்லியிருக்கீங்க மக்களுக்கு நீங்கள் நான் எம்எல்ஏ இருக்கிறேன், நீங்கள் ஓட்டு போட்டிருக்கீங்க, நான் ஜெயிச்சிருக்கிறேன், இது என்னுடைய கடுமை, இது லீகலாக போராட்டம் பண்ணுறேன்ட்டு ஒரே ஒரு வார்த்தை சொல்லலாம் இங்கே நீ எதுவும் இல்லை. இதெல்லாம் ஏமாத்துறது தான், ஏமாத்துறது அவங்க அப்பா காலத்தில் வந்திருக்கிறது, அவங்க ஏமாத்துறதுக்கே வந்திருக்காங்க. அதை விட்டுட்டு நல்லா வேலை செய்யிட்டு நான் அட்வைஸ் பண்ணுறேன். ஆனால் ராஜேந்திர ஜீரோ ஆகிட்டு அது இப்போ ஜீரோ இருந்தால் ஒன்று ஆகுதா? கேஜிஎஃப்ல இன்னும் ஏமாறாங்க ஜனங்கள், ஒன்றுமே இல்லை. இதுக்கு நீ பதில் கொடுத்துட்டு வீட்டு இருந்த வேலையை அப்புறம் நீ அசல் பண்ண. பாபா சாஹேப் அம்பேத்கர் என்ன உங்கள் வீட்டு சொத்தா? இந்த உலகமே ஒத்தினி இருக்கிறத அந்த கான்ஸ்டியூஷன் கொடுத்த ஃபாதரை, உலகத்தில் கிரேட் அம்பேத்கர், அவங்க ஈக்குவல் யாரும் இல்லை அன்ட்டு நான் சொல்லலை, உலகம் ஒத்தினி இருக்குது. நம்ம கான்ஸ்டன்சி எப்படி கொடுத்தாங்க, இந்த கான்ஸ்டன்சி ரொம்ப பிரமாதமாக இருக்கிற கான்ஸ்டன்சி, வேறு எந்த கண்ட்ரியில் இல்லைன்ட்டு வேறு வேறு கண்ட்ரிங்கெல்லாம் அக்செப்ட் பண்ணியிருக்குது சொல்லியிருக்கிறாங்க. அப்படிப்பட்ட பெரிய ஆளை பேரில் ஒரு அம்பேத்கர் பவனை கட்டால் நீ உனக்கு தாங்க முடியல, ஏன் என்னாச்சு? அம்பேத்கர் கொடுத்த பிச்சிலே வந்த ரிசர்வேஷனில் நீ எம்எல்ஏ ஆகலையா, பதிவு போடலையா, வந்தது தானே? அப்போ அவங்க ருணத்தை தீர்க்கறதுக்கு நீங்க தானே ஒரு நல்ல வேலை செய்யணும் இல்லையா? செஞ்சீங்க சிஎம் ஆர்முகன் பேர் சொல்றதுக்கு எனக்கு ரொம்ப நான் என்ன அவங்களுக்கு என்ன ரொம்ப சின்னவன, நம்ம எல்லாம் சின்ன சின்ன குழந்தைங்க இருக்கும்போதே அவங்க எம்எல்ஏ இருக்கும் அசம்பிளி போயிருக்கிறாங்க, அவங்க பற்றி பேசணுன்னா தப்பாக பேசக்கூடாது. இப்போ நம்ம மதத்தில் இல்லாத இருக்கலாம், ஆனால் அம்பேத்கருக்கு என்ன சட்டு கொடுத்து போனாங்க அவங்கள ஃபாலோ பண்ண வேலை செஞ்சாலும் அவங்க சேம் ஆரம்பம். எனக்கு இங்கே இருக்கிற எல்லா தாழ்த்தப்பட்ட சமுதாயங்களும் அப்புறம் லீடருங்க எல்லாம் சொல்லியிருக்காங்க எனக்கு, அவங்க பற்றி நான் எங்கேயும் இதுவரைக்கும் பேசியிருக்கேன்னா, ஆனால் இப்போ நான் பேசுகிறேன். அவங்க ஸ்டாச்சு எடுக்கிறதுக்கு அவங்க அந்த இதை சமாதி எடுக்கிறதுக்கு பவான் அம்பேத்கர் பவான் எடுக்கிறதுக்கு நாங்கள் கூட உங்களுக்கு இல்லை, ஆனால் நீ அவங்க பேரை சொல்லிட்டு வந்து நீ எம்எல்ஏன்னு அவங்க கட்டி இந்த பார்ட்டி அவங்க இங்கே ஆர்கனைஸ் பண்ணி இந்த ஒரு டீமை வச்சுட்டு நீ அவங்க இறந்துட்டு பின்னாடி நீ எம்எல்ஏ நன்றி இல்லாத ஒரு மிஸ்டர் ராஜேந்திரன் போயிட்டு தெருவு தெருவாக நீ ஓட் கேட்குற, பிஜேபி பற்றி ஆப்போசிட்டாக பேசுகிற, ஆர்எஸ்எஸ் பற்றி பேசுகிற, விஸ்வ இந்து பரிஷத் பற்றி பேசுகிற, என்ன செஞ்சாங்க அவங்கெல்லாம் ஆர்எஸ்எஸ் விஸ்வ இந்து பரிஷத்து பிஜேபி இது இருந்ததுனால்தான் இப்போ நம்ம கண்ட்ரி எந்த லெவலில் வந்திருக்குது உலகத்தில் நம்பர் ஒன், அது நீ பாராட்டணும். அது விட்டுட்டு நம்ம கட்சி நம்ம ஆர்எஸ்எஸ் விஹெச்பி இதெல்லாம் நீ திட்டுற, நம்மளே திட்டுற போட்டப்பா நம்மளே திட்டு, நம்மளுக்கு ஆப்போசிட் தானே. அம்பேத்கர் பவன் என்ன செஞ்சு, சிஎம் ஆர்முகம் ஸ்டாச்சு என்ன செஞ்சு உங்களுக்கு, அவங்க ஒரு சமாதி இருக்குது அந்த இடம் உங்களுக்கு என்ன செஞ்சு, மொத்தத்தில் எல்லாருக்கும் ஆர்டர் இது எல்லாமே ரிமூவ் பண்ணணும் டெமாலிஷன் பண்ணி ஆர்டர் எடுத்து வந்துட்டுருக்கு. அம்பேத்கர் ஸ்டாச்சியோ சிஎம் ஆர்முகம் ஸ்டாச்சியோ சிஎம் ஆர்முகம் சமாதி அம்பேத்கர் பவன் இது எல்லாம் மொத்தம் எல்லாம் ரிமூவ் பண்ணிட்டு ஆர்டர் எடுத்து வந்துட்டுருக்குறேன். எப்படி இந்த கான்ஸ்டியூன்சில் ஒன்று ஒத்துக்கிறாங்க அக்செப்ட் பண்ணுறாங்க சொல்லுவோம். நீ அரசியலுக்கு இந்த ஆர்டர் வந்திருக்குது இப்போ எல்லாருக்கும் கிடைக்குது மீடியா மூலியமாக, தேசிய வீட்டு இருந்தால் வெளியே வராது, யார் எதிரில் போடுறாங்க தெரியல, பேர் சொன்னால் இப்படி திட்டாங்க அப்படி திட்டாங்கன்னு சொல்கிறாங்க, அடித்தவங்க எதில் அடித்தாங்கன்ட்டு மீடியா சொல்லிடுது, எனக்கு தெரியாது யாரை இப்படி அடிக்கிறாங்கன்ட்டு தெருவு தெருவாக பேசுவாங்க, எக்கச்சக்கமாக திட்டுவாங்க. நம்ம ரவி நல்லா சொல்கிறா டைலாக் இண்டியஸ் ரவி, அதுதான் இது சீரியஸான விஷயம். தயவுசெய்து நீங்கள் மீடியா ஃப்ரெண்ட்ஸ் கூட நான் ரிக்வெஸ்ட் பண்ணுறேன், இது ஊர் வேலை.
நான் கட்சி பத்தி ஆர்பி கட்சி பத்தி இன்னொரு கட்சி பத்தி நான் பேசுறதில்ல. ஆனா சிஎம் ஆறுமுகம் இந்த தாழ்த்தப்பட்ட சமுதாயத்துக்கு போராட்டம் பண்ணி அசம்பிளில பேசி வாதாடி அந்த இடத்தை அங்கெல்லாம் அவங்க வச்சிருக்கிறது. அதனால அந்த இடத்துல கட்டிருக்கிற அம்பேத்கர் பவனை தெரிவு பண்ணணும், அம்பேத்கர் ஸ்டாச்சு, சிஎம் ஆறுமுகம் ஸ்டாச்சு, சமாதி இதெல்லாம் தெரிவு பண்ணுன்ட்டு ஆர்டர் எடுத்துட்டு வந்துக்கிறானோ. இல்லீகலாக ஒரு பக்கம் போராட்டம் பண்ணுறதுக்கு நாங்கள் தயாராக இருக்கிறோம். ஆல்ரெடி நாங்கள் ஆஃபீஸர்கிட்ட பேசியிருக்கிறோம். பப்ளிக்காக போராட்டம் பண்ணுறதுக்கு இரெஸ்பெக்ட் ஆஃப் பார்ட்டி, இரெஸ்பெக்ட் ஆஃப் ரிலீஜியன்ஸ், இரெஸ்பெக்ட் ஆஃப் கேஸ்ட், தயவுசெய்து எனக்கு எல்லாரும் சப்போர்ட் பண்ண வேண்டிய இந்த ப்ரெஸ் மூவ்மெண்ட் நான் கேட்குறேன். மேல் வர்க்க ஜனா, ஈ ஜனா நம்மவரு, நம்ம ஜொத்தல் பதுக்கு பாழ்த்தரே, இதுக்கெல்லாம் தேவையில்லை, நீவெல்லாம் சாட்சியெல்லாம் சுமார் ஜன இது. அவரும் நம்மகே ஜாத்திரை மாடலி ಅಂತೇಳಿ ಪಾಪ ನಮ್ಮೊಟ್ಟಿಗೆ ರೆಸಿಗ್ನೇಷನ್ ಮಾಡಿ ಕೊಟ್ಟವರು ಮೇಲ್ವರ್ಗದ ಜನ. ಆದರೆ ನಿನಗೆ ಆ ಯೋಗ್ಯತೆ ಇಲ್ಲ. ನನ್ನ ವಿರುದ್ಧವಾಗಿ ಒಂದು ಎರಡು ವರ್ಷ ಮೂರು ವರ್ಷ ತೇರು ತೆಗೆದ್ರು, ಈ ಮೂರು ವರ್ಷದಿಂದ ಇಲ್ಲವೇ ಇಲ್ಲ. ನಾಚಿಕೆ ಆಗಬೇಕು ಇವರಿಗೆ. ಜನಾಂಗದ ಹೆಸರು ಹೇಳ್ಕೊಂಡು, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಅಧಿಕಾರಕ್ಕೆ ಬಂದಂಥವರು ಅಧಿಕಾರ ಪಡೆದ ಮೇಲೆ ಆ ಜನರ ಋಣ ತೀರಿಸಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಋಣ ತೀರಿಸಬೇಕು. ನಿನ್ನ ಕೈಯಲ್ಲಿ ಆಗಲಿಲ್ವಾ, ಸಂಪಂಗಿ ಕಟ್ಟಿದ್ದೇನೆ ಬಾ ಅಂಬೇಡ್ಕರ್ ಭವನ, ಸಂಪಂಗಿಗೆ ಹೆಸರು ಬಂದ್ಬಿಡುತ್ತೆ, ಬಿ ಜೆ ಪಿಗೆ ಹೆಸರು ಬಂದ್ಬಿಡುತ್ತೆ ಅಂತ ನಿನಗೇನಾದರೂ ಆ ದುರಾಲೋಚನೆ ಇದ್ದರೆ, ಇದಕ್ಕಿಂತ ದೊಡ್ಡ ಭವನ ನೀನು ಇನ್ನೊಂದು ರೋಡಲ್ಲಿ ಕಟ್ಟು, ಏನು ಬೇಡ ಅಂತಾರೆ, ಇನ್ನೂ ಆ ಜನಕ್ಕೆ ಉಪಯೋಗ ಆಗುತ್ತೆ, ಕಾರ್ಯಕ್ರಮಗಳು ಚೆನ್ನಾಗಿ ನಡೀತೆ. ಸಂಪಂಗಿ ಚಿಕ್ಕದಾಗ ಕಟ್ಟಿದ್ರಪ್ಪ, ರಾಜೇಂದ್ರ ದೊಡ್ಡದಾಗ ಕಟ್ಟಿದ್ರೆ ಇನ್ನೂ ಚೆನ್ನಾಗಿದೆ, ಅವಾಗ ರಾಜೇಂದ್ರನಿಗೆ ಓಟ್ ಹಾಕ್ಬೇಕು ಅಂತ ಜನ ತೀರ್ಮಾನ ಮಾಡ್ತಾರೆ. ಈಗೇನು ಮಾಡ್ತಾರೆ ಹೇಳು, ಹೇಳ್ಬೇಕು ನಾವದು ಮುಂದೆ ಜನ ತೀರ್ಮಾನ ಮಾಡ್ತಾರೆ. ಕಾದ್ ನೋಡು ಅಂತೇಳಿ ನೀವೆಲ್ಲನೂ ಆರೋಪ ಪ್ರತ್ಯಾರೋಪಗಳೆಲ್ಲ ಆಗಿತ್ತು. ಬಟ್ ಆದರೆ ಆ ಸಂದರ್ಭದಲ್ಲಿ ನೀವು ಮೇಲ್ಮನೆಗೆ ಹೋಗೋದಾಗಲಿ, ಅದರ ತಡೆ ಹಿಡಿಯುವಂತಹ ಆಗಲಿ, ಯಾಕೆ ನೀವೆಲ್ಲರೂ ಪ್ರಯತ್ನ ಪಡ್ತೀರಿ? ಅಲ್ಲಲ್ಲ, ಅದಕ್ಕೆ ಉತ್ತರ ನಮ್ಗೆ ಆರ್ಡ್ರು ರಾತ್ರಿ ಸಿಕ್ಕಿದ್ದಾನೆ ಸಿಕ್ಕಿ, ಈ ಆ ಪ್ರಕ್ರಿಯೆಗಳು ಇದ ಮೇಲೆ ನಡೀತವೆ. ಸರಿಗ ಅವ್ರದ್ದು ಪ್ರಾಬ್ಲಮ್ ಇದ್ದಿದ್ದು ಭವನ್ ಭವನ್ ತೆರವುಗೊಳಿಸ್ಬೇಕು ಅಂತ, ಮತ್ತು ಅಂಬೇಡ್ಕರ್ ಸ್ಟ್ಯಾಚು ಮತ್ತು ಸಿ ಎಂ ಆರ್ ಮೋಹನ್ ಸ್ಟ್ಯಾಚು ಅವ್ರ ಸಮಾಧಿ ಎಲ್ಲ ತಿರುಗೊಳಿಸ್ಬೇಕಂತ ಇವರೇ ಹೋಗಿ ಕೋರ್ಟ್ ಹತ್ರ ಇದು ಮಾಡಿರೋದ ಇಲ್ಲ ಕೋರ್ಟ್ ಡಿಸಿಷನ್ ಕೊಟ್ಟಿದೆ ಸರ್? ಈಗ ನೋಡಿ, ನನಗೆ ಹೊಡೆದ್ರು, ನನಗೆ ಬೈದರು ಅಂತ ಪೊಲೀಸ್ ಸ್ಟೇಷನ್ಗೆ ನಾನು ಕಂಪ್ಲೇಂಟ್ ಕೊಡ್ತೀನಿ. ನಾನು ಏನು ಹೇಳಿದ್ದೀನಿ ಅದನ್ನೇ ಕಂಪ್ಲೇಂಟ್ ತಗೊಂಡು ಎಫ್ ಐ ಆರ್ ಮಾಡ್ತಾರೆ. ಅದರ ಆಧಾರದ ಮೇಲೆ ಕೋರ್ಟಲ್ಲಿ ವಾದ ವಿವಾದಗಳಾಗುತ್ತೆ, ಮತ್ತು ಅದನ್ನು ಎಲ್ಲರೂ ತೆಗಿಬೇಕಂತ ಹೋಗಿದ್ದ ಮಾತ್ರಕ್ಕೆ ತಾನೇ ಅದನ್ನು ಆದೇಶ ಆಗಿರೋದು. ಸಿಂಪಲ್ ಸರ್, ಕೋರ್ಟು ಏನಂತ ಕೊಟ್ಟಿದೆ ಸರ್? ಸರ್ ನಿಮ್ಮ ಕಾಲ ದಯಮಾಡಿ ಅವರು ಏನು ರೀಸನ್ಸ್ ಕೊಟ್ಟಿದ್ದಾರೆ ಅದನ್ನು ತಿರುಗೋಸೋದಕ್ಕೆ? ನಿಮಗೆ ಪೂರ್ತಿ ಅವ್ರು ಏನೇನು ಯಾವ ಯಾವ ಕಂಟೆಂಟಲ್ಲಿ ನೀವು ಅಲ್ಲಿ ಮೆನ್ಷನ್ ಮಾಡಿದ್ದೀರ ಅಂತೇಳಿ ಆ ಎಲ್ಲ ಪ್ರತಿಭಟನೆ ತಂದು ಕೊಡ್ತೀವಿ. ಅದು 7-8 ಪೇಜ್ ಇದೆ. ಇಲ್ಲ ಇಲ್ಲ ಇಲ್ಲಿ ಇಲ್ಲಿ ಕೊಡ್ತಾರೆ, ಕೊಡ್ತಾರೆ, ನಿಮ್ಗೆ ಕೊಡ್ತಾರೆ. ಅದನ್ನು ದಯಮಾಡಿ ನೀವು ಓದಿ ಆಮೇಲೆ ನೀವು ಸಾರ್ವಜನಿಕರಿಗೆ ತಿಳಿಸಿ. ಸರ್, ಮುಂದಿನ ಹೋರಾಟ ನಿಮ್ಮ ಇದರ ಬಗ್ಗೆ ಉಳಿಸುವ ಬಗ್ಗೆ ಒಂದು ಲೀಗಲ್ ಆಗಿ ಹೋರಾಟ ಮಾಡಲಿಕ್ಕೆ ನ್ಯಾಯಾಲಯದ ಮೊರೆ ಹೋಗಿ ವಾಸ್ತುವಂಶನ ನ್ಯಾಯಾಲಯಕ್ಕೆ ಮನವರಿಕೆ ಮಾಡ್ಕೊಳ್ಳತಕ್ಕಂಥದ್ದು ಅಧಿಕಾರಿಗಳ ಮೂಲಕ ನಮ್ಮ ವಕೀಲರಿಗೆ ನಾವು ಅದೊಂದು ಭಾಗ ಅದು ಮಾಡ್ತೀವಿ. ಎರಡನೇದು ಈಗಾಗಲೇ ನಾವು ಉಸ್ತುವಾರಿ ಮಂತ್ರಿಗಳು ತಿಳಿಸಿದ್ದೀವಿ, ಜಿಲ್ಲಾಧಿಕಾರಿಗಳು ಮಾತಾಡಿದ್ದೀವಿ, ಈ ಇಲಾಖೆಯ ಮಂತ್ರಿಗಳು ನಮ್ಮ ಎಂ ಟಿ ಬಿ ನಾಗರಾಜರು ಅವ್ರ ಗಮನಕ್ಕೂ ತಂದಿದ್ದೀವಿ. ಅದು ನಡೀತದೆ. ಹೋರಾಟ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ತೆರವುಗೊಳಿಸಿದ್ರೆ ಈ ದೇಶಕ್ಕೆ ಸಂವಿಧಾನ ಕೊಟ್ಟಂಥ ಪಿತಾಮಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅಪಮಾನ ಮಾಡಿದಾಗತ್ತೆ. ನಾನು ಕೋರ್ಟ್ ವಿಷಯದ ಬಗ್ಗೆ ನಾನು ಮಾತಾಡಲ್ಲ. ಸಾರ್ವಜನಿಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲಿರ್ತಕ್ಕಂಥ ಭವನ ಸರ್ಕಾರದ ಹಣ, ಸಾರ್ವಜನಿಕರ ಹಣದಲ್ಲಿ ಕಟ್ಟಿರೋದು. ಇದು ಸುಮ್ಮ ಸುಮ್ಮನೆ ಹಾಗೆ ಕಟ್ಟಲಿಲ್ಲ. ಕಟ್ಟಕ್ಕೂ ಮುಂಚೆ ಸರ್ಕಾರದಲ್ಲಿ ಹಣ ರಿಲೀಸ್ ಆಗೋಕ್ಕೂ ಮುಂಚೆ ಮಾನ್ಯ ಸ್ಥಳೀಯ ನಗರಸಭೆಯ ಆಯುಕ್ತರನ್ನ ಈ ಜಾಗಕ್ಕೆ ಭವನ ಕಟ್ಟಲಿದ್ದಕ್ಕೆ ನೀವು ನಿರಾಕ್ಷೇಪಣಾ ಪತ್ರವನ್ನು ಕೊಡಿ ಅಂತ ಕೇಳಿದೆ, ಕೊಟ್ಟಿದ್ದಾರೆ. ಮತ್ತು ಜಿಲ್ಲಾಧಿಕಾರಿಗಳು ಕೂಡ ಕಟ್ಬೋದು ಅಂತ ಹೇಳಿದ್ದಾರೆ. ಅದಾದ ಮೇಲೆ ಸರ್ಕಾರ ಹಣ ಬಿಡುಗಡೆ ಮಾಡಿದೆ. ಬಿಡುಗಡೆ ಮಾಡಾದ್ಮೇಲೆ ಸಂಸ್ಥೆ ಏಜೆನ್ಸಿ ಏನಿತ್ತು ಅದು ಇಂಪ್ಲಿಮೆಂಟ್ ಏಜೆನ್ಸಿ ಮಾಡೋಂಥದ್ದು, ಅದರ ಮೂಲಕ ಭವನವನ್ನು ಭವ್ಯವಾಗಿ ಕಟ್ಟಿದೆ. ಯಾವುದು ಕೂಡ ಎಲ್ಲೂ ಅಲ್ಲಿ ವೈಲೆಂಟ್ ಆಗಿಲ್ಲ. ಪತ್ರಗಳ ಕರೆಸ್ಪಾಂಡೆಂಟು ಕರೆಕ್ಟಾಗಿ ಆಗಿದೆ. ಅದರ ಆಧಾರದ ಮೇಲೆ ಕಟ್ಟರು. ಸರ್, ಅದು ಪಾರ್ಕ್ ಹೆಸರು ಅಂಬೇಡ್ಕರ್ ಪಾರ್ಕ್. ಅಂಬೇಡ್ಕರ್ ಪಾರ್ಕಲ್ಲಿ ಅಂಬೇಡ್ಕರ್ ಸ್ಟ್ಯಾಚು ಇದೆಯಾ? ಬಟ್ ಅದು ಕೋರ್ಟ್ ಆಗಿ ಹೆಂಗೆ ಸರ್ ಅದು ಅಂಬೇಡ್ಕರ್ ಸ್ಟ್ಯಾಚುನ ರಿಮೂವ್ ಮಾಡಬೇಕು ಅಂತ ಹೇಳ್ತಾರೆ? ನಾವು ನ್ಯಾಯಾಲಯದ ಬಗ್ಗೆ ನಾವು ದೇಶದಲ್ಲಿ ಎಲ್ಲೂ ಆ ರೀತಿ ಅಗೌರವ ತೋರಿಸಿದ್ದಿಲ್ಲ. ಅವ್ರು ಸ್ಟ್ಯಾಚುನ ರಿಮೂವ್ ಮಾಡೋದು ಇದೂ ಯಾವುದೇ ಇದ್ರ ಆರ್ಡರ್ ಬಂದಿಲ್ಲ. ಬಟ್ ಇದಕ್ಕೆ ಮಾತ್ರ ಹೆಂಗೆ ಕೋರ್ಟ್ ಕೊಡ್ತಾರೆ? ಸರ್, ಇದು ಏನು ತಪ್ಪಾಗಿದೆ ವಿಚಾರ? ಸೂಕ್ಷ್ಮ ಅತಿ ಸೂಕ್ಷ್ಮ ವಿಚಾರ.
ಇದನ್ನು ಬರೀ ಕೆ ಜಿ ಎಫ್ವರೆಗೆ ನಿಮ್ಮ ಹೋರಾಟನ ಸೀಮಿತಗೊಳಿಸ್ತೀರಾ ಅಥವಾ ಈ ಹೋರಾಟನ ಸರ್ಕಾರದ ಗಮನ ಸೆಳೆಯುವ ನಿಟ್ಟಿನಲ್ಲಿ ಸರ್ಕಾರ ಸಹ ಇದರಲ್ಲಿ ಮಧ್ಯಪ್ರವೇಶ ಮಾಡುವಂತಹ ಹಂತಕ್ಕೆ ನೀವು ನಿಮ್ಮ ಹೋರಾಟನ ತೆಗೆದುಕೊಂಡು ಹೋಗ್ತೀರಾ? ಹೇಗೆ ನೋಡಿ, ಭಾರತೀಯ ಜನತಾ ಪಾರ್ಟಿ ಕೇವಲ ರಾಜಕೀಯ ಮಾಡೋದಷ್ಟೇ ಅಲ್ಲ ನಮ್ಮ ಕೆಲಸ. ಈ ದೇಶದ ಒಳಗಡೆ ಇರ್ತಕ್ಕಂಥ ಸಮಸ್ತ ನಾಗರಿಕರ ಪರವಾಗಿ ಯಾವುದೇ ಸಂದರ್ಭದಲ್ಲಿ ಏನೇ ಅಹಿತಕರ ಗಲಾಟೆಗಳಾಗಲಿ, ಆ ಮಾನವೀಯತೆಯ ಮೌಲ್ಯಗಳಿಗೆ ಎಲ್ಲಾದರೂ ಧಕ್ಕೆ ತೊಂದರೆಗಳಾದ ತಕ್ಷಣವೇ ಪ್ರತಿಭಟನೆಗಳ ಮೂಲಕ ಮಾಡುವಂಥದ್ದನ್ನು ನೀವು ದಿನನಿತ್ಯ ಮಾಧ್ಯಮಗಳಲ್ಲಿ ಎಲ್ಲ ನೋಡ್ತಾ ಇದ್ದೀರಿ. ಉದಾಹರಣೆಗೆ ರಾಜಸ್ಥಾನದಲ್ಲಿ ಕನ್ನಯ್ಯಲಾಲ್ ಕೊಲೆ ಆಯಿತು, ಪ್ರತಿಭಟನೆ ಮಾಡಿದ್ವಿ. ಮಹಾರಾಷ್ಟ್ರದಲ್ಲಿ ಉಮೇಶ್ ಅವ್ರ ಕೊಲೆ ಆಯಿತು, ಪ್ರತಿಭಟನೆ ಮಾಡಿದ್ವಿ. ಶಿವಮೊಗ್ಗದಲ್ಲಿ ಹರ್ಷ ಕೊಲೆ ಆಯಿತು, ಪ್ರತಿಭಟನೆ ಮಾಡಿದ್ವಿ. ನಮ್ಮ ಮಂಗಳೂರಲ್ಲಿ ಪ್ರವೀಣ್ ನೆಟ್ಟಾರ್ ಕೊಲೆ ಆಯಿತು, ಪ್ರತಿಭಟನೆ ಮಾಡಿದ್ವಿ. ಮೊನ್ನೆ 9 ವರ್ಷದ ಬಾಲಕ ಕುಡಿಯೋ ನೀರನ್ನ ಅದನ್ನು ಮಡಿಕೆನ ಮುಟ್ಟದ ಅನ್ನೋ ಕಾರಣಕ್ಕೋಸ್ಕರ ಪಾಠ ಹೇಳ್ಕೊಡ್ತಕ್ಕಂಥ ಒಬ್ಬ ಟೀಚರು ಅವನನ್ನು ಮನಬಂತೆ ತಳಿಸಿದ ಕಾರಣ ಕೊಲೆ ಆಯಿತು. ಅದನ್ನು ಪ್ರತಿಭಟನೆ ಬೆಂಗಳೂರಲ್ಲಿ ಮೊನ್ನೆ ನಾವು ಎಸ್ ಸಿ ಮೋರ್ಚಾ ರಾಜ್ಯಾಧ್ಯಕ್ಷರ ಜೊತೆಯಲ್ಲಿ ನಾನು ಕೂಡ ಭಾಗವಹಿಸಿ ಮಾಡಿದೆ. ನಿನ್ನೆ ನಾನು ನಮ್ಮ ಸಂಸದರ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿತ್ತು. ನಮ್ಮ ಕೇಂದ್ರ ಪಕ್ಷದ ಕಚೇರಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ನಿಕಟಪೂರ್ವ ಮುಖ್ಯಮಂತ್ರಿಗಳು, ರಾಜ್ಯದ ಅಧ್ಯಕ್ಷರ ಸಭೆಯಲ್ಲಿ ನಾನು ಅಲ್ಲಿ ಭಾಗವಹಿಸಿದ ಕಾರಣ ನಾನು ಇಲ್ಲಿ ಭಾಗವಹಿಸಿ ಆಗಲಿಲ್ಲ. ಹೀಗೆ 10-16 ಕಾರ್ಯಕ್ರಮಗಳನ್ನು, ಸಾವಿರಾರು ಕಾರ್ಯಕ್ರಮಗಳನ್ನು ಭಾರತೀಯ ಜನತಾ ಪಾರ್ಟಿ ಕೇವಲ ನಾವು ಬಿ ಜೆ ಪಿಗೆ ಓಟ್ ಕೊಡಿ ಅಂತ ಮಾತ್ರ ಕೇಳೋದಿಲ್ಲ. ನಾವು ಮಾಡುವಂಥ ಸೇವೆಗಳ ಮೂಲಕ ನಾವು ಪಾರ್ಟಿ ಕಟ್ತಾ ಇದ್ದೀವಿ ಹೊರತು, ಪಾರ್ಟಿ ಕಟ್ತಾ ರಾಜಕೀಯ ಮಾಡ್ತೀವಿ ಹೊರತು ಬೇರೆ ಯಾವುದೇ ಉದ್ದೇಶದಿಂದ ಅಲ್ಲ. ಅದಕ್ಕಾಗಿ ನಮ್ಮ ಪಕ್ಷ ಇಂಥ ಘಟನೆಗಳು ಬಂದಾಗ ಇದು ಕೇವಲ ನೀವು ಹೇಳಿದ ಪ್ರಕಾರ ಕೆ ಜಿ ಎಫ್ ಆಗಿದೆ, ನೀವು ಇಷ್ಟಕ್ಕೆ ಸೀಮಿತ ಆಗ್ತೀರಾ ಅಂತ ಹೇಳ್ತೀರಿ. ಇಲ್ಲ, ಬಂಗಾರಪೇಟೆಯಲ್ಲಿ ಪಾರ್ಕಲ್ಲಿ ಮುನ್ಸಿಪಾಲ್ಟಿ ಕಟ್ಟಡ ಕಟ್ಟಿದೆ, ರಾಜೇಂದ್ರ ಹೋಗ್ಬೇಕಾಗಿತ್ತಲ್ಲ. ಅದನ್ನು ಒಬ್ಬ ರಾಷ್ಟ್ರೀಯ ಅಧ್ಯಕ್ಷ, ನ್ಯಾಷನಲ್ ಅಂದರೆ ನನಗೆ ಇಂಗ್ಲೀಷಲ್ಲಿ ಏನಂತಾರೆ ಅದನ್ನು, ರಾಷ್ಟ್ರೀಯ ರಾಜೇಂದ್ರನ ಕೇಳ್ಬೇಕಂತೀರಾ, ರಾಜೇಂದ್ರನ ಕೇಳ್ಬೇಕಂತೀರಾ? ಅದಕ್ಕೆ ಅರ್ಥ ಅವನಿಗೆ ಗೊತ್ತು, ನನಗೆ ಗೊತ್ತಿಲ್ಲ. ಏನಕ್ಕೆ ಇದೆಲ್ಲ ಬೂಟಾಟಿ ಗುಜರಿ ಶೋಕಗಳೆಲ್ಲ ಬಿಟ್ಬಿಟ್ಟು ನ್ಯಾಯಯುತವಾಗಿ ಧರ್ಮ ಆಧಾರದ ಮೇಲೆ ಕೆಲಸ ಮಾಡಕ್ಕೆ ಹೋಗ್ಬೇಕು. ನೈತಿಕವಾಗಿ, ಸೈದ್ಧಾಂತಿಕವಾಗಿ, ಮೌಲಾಧಾರಿತವಾಗಿ ರಾಜಕಾರಣ ಮಾಡಕ್ಕೆ ಹೋಗ್ಬೇಕು. ಅದು ಒಂದಲ್ಲ ಒಂದು ದಿವಸ ಕಾಯ್ತದೆ. ಅದಕ್ಕೆ ಉದಾಹರಣೆ ಸಂಪಂಗಿ. 2008 ನಾನು MLA ಅದೇ, 2013 ನನಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನನ್ನ ತಾಯಿಗೆ ಪಕ್ಷ ಟಿಕೆಟ್ ಕೊಡ್ಬೇಕು, ನೀವೆಲ್ಲ ಸೇರಿ 26,000 ಮೀಡಿಯಲ್ಲಿ ಗೆಲ್ಸಿದ್ರಿ. ಅದಾದ ಮೇಲೆ 2018 ನಮ್ಮ ಮಗಳು ನಿಂತ ಮೇಲೆ ನಾವು ಸೋತ್ವಿ, ಸೋಲನ್ನು ಸ್ವೀಕಾರ ಮಾಡಿದ್ದೀವಿ. ನಮ್ಮದು ತಪ್ಪುಗಳಿದೆ, ನಾವು ತಿದ್ಕೊಳ್ಬೇಕಾಗ್ತದೆ. ಇದು ಸಾರ್ವಜನಿಕ ಜೀವನ. ಸೋಲು ಲಾಲ್ಕೃಷ್ಣ ಅಡ್ವಾನಿಜಿಯವರು ಸೋತಿದ್ದಾರೆ. ಈ ದೇಶದ ಪ್ರಧಾನಮಂತ್ರಿಗಳಾದಂಥ ಅಟಲ್ ಬಿಹಾರಿ ವಾಜಪೇಯಿಯವರು ಸೋತಿದ್ದಾರೆ. ಈ ರಾಜ್ಯದ ಮುಖ್ಯಮಂತ್ರಿಗಳು 50 ವರ್ಷಗಳ ಕಾಲ ಸುದೀರ್ಘವಾಗಿ ಹೋರಾಟ ಮಾಡಿದಂಥ ಯಡಿಯೂರಪ್ಪಜಿಯವರು ಸೋತಿದ್ದಾರೆ. ಈಶ್ವರಪ್ಪನವ್ರು ಸೋತಿದ್ದಾರೆ. ಯಾರ್ಯಾರು ಸೋತಿಲ್ಲ? ಸೋಲೋದಕ್ಕೆ ಕಾರಣಗಳು ಬೇರೆ ಇರಬಹುದು, ಆದರೆ ನಮ್ಮ ವೈಯಕ್ತಿಕ ಜೀವನದ ಮೌಲ್ಯಗಳಿದೆಯಲ್ಲ, ಅದನ್ನು ನಾವು ಕಳ್ಕೋಬಾರ್ದು. ಸರ್, ನಾನು ಲಾಸ್ಟ್ ಟೈಮ್ ಪ್ರೆಸ್ ಮೀಟಲ್ಲಿ ನಿಮ್ಗೆ ಕೊಟ್ಟೆಲ್ಲ ಸರ್ ದಾಖಲೆ. ಅದರಲ್ಲಿ ಮೂಲ ಕಾರಣ ರಾಜೇಂದ್ರ ಅಲ್ಲ, ಅವರು ಬಿಲ್ ಮಾಡಿರೋದು ಕೇಸ್ ಹಾಕಿರೋದು ಅಫಿಷಿಯಲ್ ರೆಸ್ಪಾನ್ಸಿಬಿಲಿಟಿ ಅವ್ರು ಗೊತ್ತಿಲ್ಲ ಇಲ್ಲಿ ಕಟ್ಬಾರ್ದು ಇಲ್ಲಿ ಕಟ್ಟಬೇಕು ಅಂತ. ಸರ್, ಅವ್ರಿಗೆ ಇಲ್ಲಿ ಕಟ್ಬೋದು ಕಟ್ಟಬಾರ್ದು ಅನ್ನೋದು, ನಾನು ಅವ್ರಿಗೆ ಈ ಜಾಗದಲ್ಲಿ ಅಂಬೇಡ್ಕರ್ ಭವನ ಕಟ್ಟಬೇಕು, ಈ ಜಾಗದಲ್ಲಿ ಕಟ್ಟೋದಕ್ಕೆ ನೀವು NOC ಕೊಡಿ ಅಂತ ನಾವೇ ಕೇಳಿದ್ದು. ಅಂದರೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಆವತ್ತು ಪತ್ರ ಬರೆದಿದ್ದಾರೆ ಪೌರಾಯುಕ್ತರಿಗೆ. ಪೌರಾಯುಕ್ತರು ಅದಕ್ಕೆ ಆ ಪತ್ರದ ಪ್ರತಿಗೆ ಉತ್ತರವನ್ನು ಲಿಖಿತ ಮೂಲಕ ನೀವು ಕಟ್ಟಬಹುದು, ಇಲ್ಲೇನು ತೊಂದರೆ ಇಲ್ಲ ಅಂತೇಳಿ NOC ಕೊಟ್ಟಿದ್ದಾರೆ. ನಾನು ಅವ್ರ ಅಫೀಷಿಯಲ್ ನಾನು ಮನೆ ಮಾಡಕ್ಕೆ ಹೋಗೋದಿಲ್ಲ ಸರ್. ಅವ್ರು NOC ಕೊಟ್ಮೇಲೆ ನಾನು ಕಟ್ಟಬಾರ್ದು ಅವ್ರನ್ನ ನೆನೆ ಕೇಳಿ. ಅದನ್ನು ಓದ್ ತಿಳ್ಕೊಬೇಕು. ಕ್ಲಿಯರಾಗಿ ಕೋರ್ಟ್ ಹೇಳಿದೆ ಅಫಿಷಿಯಲ್ಸ್ ತಪ್ಪು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಸೈಟೇಷನ್ ಮೇಲೆ ಎರಡು ಸೈಟೇಷನ್ ಕೋರ್ಟ್ ಮಾಡಿದ್ದಾರೆ. ಅಪೆಕ್ಸ್ ಕೋರ್ಟ್ ಅಂತ ಸುಪ್ರೀಂ ಕೋರ್ಟಲ್ಲಿ ಒಂದು ಬೆಂಚಲ್ಲಿ ಆಗಿದೆ.
ಬಟ್ ಪೂರ್ಣ ಅದನ್ನು ಓದಿ ತಿಳ್ಕೊಂಡು, ಯಾಕಂದರೆ ಆದೇಶ ಅಂದಾಗ ಅದನ್ನು ಪ್ರತಿ ಪದನೂ ಕೂಡ ಮುಖ್ಯ ಆಗುತ್ತೆ. ಅದನ್ನು ನಾವು ಈಗಲೇ ಒಂದೇ ಸಾರಿ ಅದನ್ನು ನಾವು ಇಲ್ಲಿ ಮಾತಾಡೋಕ್ಕಾಗೋದಿಲ್ಲ. ಇಲ್ಲ, ಅದನ್ನ ರೆಡಿ ಮಾಡ್ತಾ ಇದ್ದಾರೆ, ಸಬ್ಮಿಟ್ ಮಾಡ್ತಾರೆ. ಇದನ್ನ ಒಂದು ಅದ ಅವ್ರ ಹತ್ರ ನಾವು ಇನ್ನಷ್ಟು ಮಾಹಿತಿಗಳು ಪಡ್ಕೋಬೇಕಾಗಿದೆ. ಬಟ್ ನಾನು ಅಡ್ವೈಸ್ ಮಾಡಿದ್ದೀನಿ, ಈ ಥರ ಸಂದರ್ಭಗಳು ಬಂದಾಗ ರೂಲ್ 69 ಅನ್ನೋಂಥ ಒಂದು ಆ್ಯಕ್ಟ್ ಕೆಳಗಡೆ ಅದನ್ನು ಪರಿವರ್ತನೆ ಮಾಡ್ಬೋದು, ಆ ಜಾಗನ ಭೂ ಪರಿವರ್ತನೆ ಮಾಡೋದಕ್ಕೆ ಅವಕಾಶ ಇದೆ. ಅದಕ್ಕೆ ನ್ಯಾಯಾಲಯದ ಮುಂದೆ ಅವರ ಗಮನಕ್ಕೆ ತಂದು ಮುಂದೆ ಆ ಪ್ರಕ್ರಿಯೆಗಳು ನಡೀತದೆ. ನಾನು ಕೇಳೋದು, ಒಬ್ಬ ರಾಜಕಾರಣಿ ಆಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಮೀಸಲಾತಿಯ ಭಿಕ್ಷೆಯಲ್ಲಿ ಗೆದ್ದಂಥ ನೀನು ರಾಜೇಂದ್ರ, ನಮ್ಮ ವಾದ ಈಗ ನೋಡಿ, ನೀವು ಅಧಿಕಾರಿಗಳ ಬಗ್ಗೆ ಕೇಳ್ತೀರಿ, ದಾಖಲೆಗಳ ಬಗ್ಗೆ ಮಾತಾಡ್ತೀರಿ, ಸಾರ್ವಜನಿಕವಾಗಿ ಸಂಪಂಗಿ ಬಗ್ಗೆ ರಾಜೇಂದ್ರನ ಬಗ್ಗೆ ಚರ್ಚೆಗಳಾಗ್ತಾ ಇದೆ, ರೂಪ ಇದಕ್ಕೇನು ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಚರ್ಚೆಗೆ ಕಾರಣ ಏನು? ಈ ಆದೇಶ ಅಲ್ವಾ? ಅಷ್ಟೇ ತಾನೆ. ಇದನ್ನಿಟ್ಕೊಂಡು ನಾವು ಮಾತಾಡ್ಬೇಕಂತ ಹೇಳಿದ್ರೆ ನಂದೇನು ತಪ್ಪು ಅನ್ನೋದು ಸಾರ್ವಜನಿಕ ಮುಕ್ತವಾಗಿ ನಾವು ಇಡಬೇಕಾಗ್ತದೆ. ರಾಜೇಂದ್ರ ಯಾಕೆ ಅಂಬೇಡ್ಕರ್ ಭವನನ ತಳ್ಳೋಕೆ ಡೆಮಾಲಿಷನ್ ಮಾಡಬೇಕು? ಅದರಲ್ಲೂ ಮುಖ್ಯವಾಗಿ CM ಆರ್ಮುಗಂ ಸ್ಟ್ಯಾಚ್ಯೂನೂ ರಿಮೂವ್ ಮಾಡಬೇಕು, ಸಮಾಧಿನೂ ತೆಗೆದು ಬಿಡಬೇಕು, ಅಂಬೇಡ್ಕರ್ ಸ್ಟ್ಯಾಚ್ಯೂನೂ ತೆಗಿಬೇಕು ಅಂತೇಳಿ ಆದೇಶ ಬಂದಿದೆಯಲ್ಲ, ಇದಕ್ಕೆ ಕಾರಣ ರಾಜೇಂದ್ರ ಅಲ್ವಾ? ರಾಜೇಂದ್ರ ತಾನೇ. ಅದಕ್ಕೆ ನಾವು ಕೇಳಬೇಕು, ರಾಜೇಂದ್ರ ಸುಮ್ಮನೆ ಇದ್ದಿದ್ರೆ ಈ ಕೆಲಸ ಯಾಕೆ ಆಗ್ತಾ ಇತ್ತು? ಸರಿ, ಈಗ ಇದರಲ್ಲಿ ಪಿಟಿಷನರ್ ಬಂದು ಅಮಂಗಸ್, ಇಲ್ಲಿ ಎಲ್ಲೂ ರಾಜೇಂದ್ರ ಮೆನ್ಷನ್ ಆಗಿಲ್ಲ ಕೇಸ್. ನೋಡಿ ಸರ್, ನೋಡಿ ಸರ್, ಇದು ನೀವು ಇತ್ತಿದ್ದೆ ಪ್ರೇಮ್ ಮಾತಾಡ್ತೀರಿ, ಬಿಯಾಂಡ್ ದಿ ಲಿಮಿಟ್ ಬನ್ನಿ ಸರ್. ನಿಮಗೂ ಗೊತ್ತಿದೆ, ನಿಮ್ಮ ಕಿವಿಗಳಿಗೆ ಬಿದ್ದಿದೆ. ಅಮೋಲ್ ದಾಸ್ ಇವತ್ತು ಬೇಕಾದ್ರೆ ಬಂದು ಪ್ರೆಸ್ ಮೀಟ್ ಮಾಡ್ತಾರೆ ಅವರು ಕೂಡ. ಯಾರು ಎಲ್ಲಿ ಹೇಳಿದ್ರು, ಎಲ್ಲಿ ಕರ್ಕೊಂಡು ಹೋದ್ರು, ಯಾವ ಲಾಯರ್ ನಿಟ್ಟಿದ್ರು, ಆಮೇಲೆ ಮೊನ್ನೆ ಪ್ರೆಸ್ ಮೀಟ್ ಮಾಡುವಾಗ ರಾಜೇಂದ್ರ ಈ ಯಾರೇಳು ಜನಕ್ಕೆ ಏನೇನು ಹೇಳ್ಕೊಟ್ಟ ಅದನ್ನ ಹೇಳಿದ್ದೇನಲ್ಲ. ಮೊನ್ನೆ ಮೊನ್ನೆ ಇದರಲ್ಲಿ ಓರೆಂಟ್ ಲೈನಲ್ಲಿ ಯಾವುದೋ ತಿಥಿಗೆ ಹೋಗಿ ಅಲ್ಲೇ ಭಾಷಣ ಮಾಡಿದ್ದೇನಲ್ಲ, ಪಟಾ ಸುರೇಶ್ ಪಕ್ಕದಲ್ಲಿ ಕುಂಡ್ರಿಸ್ಕೊಂಡು, ಈ ಕಡೆ ಬಿಸಿ ಗಣೇಶನ್ ಮೀಸೆ ಆತನ ಕುಂಡ್ರಿಸ್ಕೊಂಡು ಮೀತ ಮಾತಾಡಿದ್ದೇನಲ್ಲ. ನಾನೇ ಯಾರು? ಹೌದು ಪಾಪ, ಆತನಿಗೆ ಓದ ಕನ್ನಡ, ಏನ್ ಮಾಡ್ತೀರಿ? ಅಯ್ಯ ಸೈನ್ ಕೊಡಪ್ಪ, ಏನು ಮೋಸ್ಟ್ಲಿ ಮಚ್ಚುಕತ್ತಿ ಎತ್ಕೊಂಡು ಎದುರಿಸಿ ಸೈನ್ ಮಾಡಿಸಿರ್ತಾನೆ ರಾಜೇಂದ್ರ. ಅವ್ರ ಬ್ಯಾಕ್ಗ್ರೌಂಡ್ ಹಂಗೇನು? ಯಾವನ ಅವನ ಅಡ್ವೊಕೇಟ್ ಅಂತೀವಿ, ಅವನ ಅಡ್ವೊಕೇಟ್ ಎಲ್ಲಿ ಓದಿದ್ರು? ಸರ್ಟಿಫಿಕೇಟ್ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಎಲ್ಲಿ ವಾದ ಮಾಡಿದ್ದಾನೆ? ಯಾರು ಹೋಗಿದ್ದಾನೆ? ಅವ್ರ ರೆಸಿಗ್ನೇಷನ್ ಹಂಗೆ ಹಾಕಿದ್ದಾರೆ. ಈ ಅಂಬೇಡ್ಕರ್ ಭವನ ತಳ್ಳಕ ಅಡ್ವೊಕೇಟ್ ಸುಪ್ರೀಂ ಕೋರ್ಟ್ ಲಾಯರ್ ನೀವು ಯಾವ್ದು ಕೇಸ್ ಕೊಟ್ಟಿದ್ದೀರಾ? ನಾ ಅವಾಗಲೇ ಹೇಳಿದೆ ನೋಡಿ, ಬಾಬಾ ಸಾಹೇಬ್ ನಾಯಕ್ ಅದಕ್ಕೆ ಮೇಲೆ ನಮ್ಗೆ ನಾಯಕರೇ ಇಲ್ಲ ಅನ್ನೋ ಥರ ಈ ದೇಶ ಒಪ್ಕೊಂಡಿದೆ. ಇವತ್ತು ನಾನು ಬಂದು ಇಲ್ಲಿ ಧೈರ್ಯ ಕುಕ್ಕ ಮಾತಾಡ್ಬೇಕಂದ್ರೆ ಕೂಡ ಅವ್ರು ಕೊಟ್ಟ ಭಿಕ್ಷೆ, ಅದನ್ನು ಧೈರ್ಯದಿಂದ ಎಲ್ಲಿ ಬೇಕಾದ್ರೆ ಹೇಳ್ತೀವಿ. ಅವ್ರು ಕೊಟ್ಟಿಲ್ಲ ಈ ಭಿಕ್ಷೆ ಅಂತ ಹೇಳಿದ್ರೆ ನಾವು ಯಾರು ಇಲ್ಲಿ ಕುತ್ಕೊಳಕ್ಕೆ ಆಗ್ತಾನೆ ಇರಲಿಲ್ಲ, ಆಗ್ತಾನೆ ಇರಲಿಲ್ಲ. ಆ ಭಿಕ್ಷೆಯಲ್ಲಿ ನೀನು ಅಧಿಕಾರಕ್ಕೆ ಬಂದಂಥವನು, ಇಷ್ಟೆಲ್ಲ ಮಾತು ಕಲ್ತಿದ್ಯಾ, ಆಯ್ತಪ್ಪ ನೀನು ಓದಿದ್ಯಾ, ಚೆನ್ನಾಗಿ ಬರುತ್ತೆ, ಲಾಯರೇ ಇರ್ಬೋದು, ಎಲ್ಲವನ್ನೂ ಇರ್ಬೋದು, ಎಲ್ಲಿಂದ ಬಂತು ನೀನು ಈಗ ಇದೆಲ್ಲ? ನೀನು ಓದಬೇಕಾದ್ರೆ ನೀನು ಕ್ಯಾಸ್ಟ್ ಸರ್ಟಿಫಿಕೇಟ್ ಏನೇ ತೆಗೆದುಕೊಂಡೋದೆ ಸ್ಕೂಲ್ಗೆ? ಅವ್ರು ಲಾಭ ಪಡ್ಕೊಂಡಿಲ್ಲ, ಅವ್ರ ಹೆಸರು ಹೇಳಿಲ್ವಾ? ಯಾಕೆ ಬಂತು ಈ ಕೆಟ್ಟ ಬುದ್ಧಿ ನಿನಗೆ? ಅಂಬೇಡ್ಕರ್ ಭವನ ಡೆಮಾಲಿಷನ್ ಮಾಡಿಸಿ ಮಾಡಬೇಕು ಅಂತ ಆದೇಶ ಮಾಡಿಸಿದ್ಯಾ? ಅಂಬೇಡ್ಕರ್ ಸ್ಟ್ಯಾಚ್ಯೂನೇ ಎತ್ತಬೇಕು ಅಂತಿದ್ಯಾ? CM ಆರ್ಮುಗು ಸ್ಟ್ಯಾಚ್ಯೂ ಎತ್ತಬೇಕು ಅಂತಿದ್ಯಾ? ಅವ್ರ ಸಮಾಧಿನೂ ಎತ್ತಿಬಿಡ್ಬೇಕು ಅಂತ ಲಾಸ್ಟ್ ಕೊನೆಗೆ ಅದು ಆಗ್ಬಿಟ್ಟಿತ್ತು. ಈ ಕ್ಷೇತ್ರದ ಜನ ಎಲ್ಲರೂ ದಯಮಾಡಿ ನನ್ನೊಬ್ಬ BJP ಅಂತೇಳಿ ನೀವು ಅಣೆಪಟ್ಟಿ ಕಟ್ಟಬೇಡಿ. ಹೋರಾಟಕ್ಕೆ ವಿಷಯದ ಆಧಾರದ ಮೇಲೆ ಹೋರಾಟ ಮಾಡಬೇಕಾಗಿದೆ ನಾವು. ನಾನು BJP ಇದ್ದರೂ ಕೂಡ ಅದೊಂದು ರಾಜಕೀಯ ಪಕ್ಷ, ನಮ್ಮ ಪಕ್ಷ ಅಂತ ಬಂದಾಗ ನಮ್ಮದೇ ಆದಂಥ ಸಿದ್ಧಾಂತಗಳಿರ್ತೇವೆ, ನಾವು ಅದನ್ನು ಮಾಡ್ತೀವಿ. ಅದನ್ನು ಹೊರತುಪಡಿಸಿ ನಾವೇನಾದರೂ ಕೆಲಸ ಕಾರ್ಯಗಳು ಕೈ ಹಾಕಿದಾಗ ದಯಮಾಡಿ ಸಾರ್ವಜನಿಕರೆಲ್ಲರೂ ಕೂಡ ಯಾವ ವಿಷಯ ಒಳ್ಳೇದಿದೆ ಕೆಟ್ಟದಿದೆ ಅಂತೇಳಿ ಆಲೋಚನೆ ಮಾಡಿ ಯಾವುದು ಒಳ್ಳೇದಿದೆ ಅದರ ಪರವಾಗಿ ನೀನು ನಿಲ್ಲಿ ಅನ್ನೋಂಥ ವಿನಂತಿನ ನಾನು ಮಾಡ್ತೇನೆ. ರಾಜೇಂದ್ರ ನೀವು ಕೊಡಿ, ನನಗೆ ಇಂಗ್ಲೀಷ್ ಓದೋಕ್ಕೆ ಬರೋಂಥ ಆವಾಗಂದ್ರೆ ಓದ್ತೀನಿ ಕಷ್ಟಪಟ್ಟು, ಯಾಕಂದ್ರೆ ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು, ನಮ್ಮ ಅಪ್ಪ ಅಮ್ಮ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ಸಿದ್ದು. ಆದರೆ ರಾಜೇಂದ್ರಗೆ ಒಂದು ಕನ್ನಡದ ಒಂದೇ ಒಂದು
ಇದೊಂದು ಯಾವ್ದನ್ನು ಪೇಜ್ ಏನು ಕೊಟ್ಟು ಓದ್ಬಿಡಕ್ಕೇಳ್ರಿ. ಕರ್ನಾಟಕದಲ್ಲಿ ನಿಲ್ಬೇಕಂದ್ರೆ ಮೊದಲು ಅವನು ಕನ್ನಡ ಕಲಿಬೇಕು. ಸುಮ್ಮ ಸುಮ್ಮನೆ ಅಲ್ಲ, ಇಂಗ್ಲೀಷು ಇದೇನು ತಮಿಳು ಕನ್ನಡ ಅಂತ ಡಿವೈಡ್ ಮಾಡಿ 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 ನಮ್ಮ ಜನರನ್ನು ಹಾಳು ಮಾಡೋಕೆ ನಿಂತಿದ್ದೆ. ಬಾ ನಿಮ್ಮ ಪಾಲವರ್ತನ ನೀವು ರೌಡಿಗಳು ಅದು ಎಷ್ಟು ಜನ ಇದ್ರೆ ಕಳಿಸು ನೋಡೋಣ, ನಿಮ್ಗೆ ತಾಕತ್ತಿದ್ರೆ ಏನು ಮಾಡ್ತೀವಿ, ಎರಡು ಜನ ಕೊಲೆ ಮಾಡಿಸ್ತೀವಿ ಮಾಡಿಸು, ರಕ್ತ ಕೋಡಿ ಹೇಳ್ಕೋಬೇಕು. ಅವನ ಯಾವನ ಒಬ್ಬ ತಿರ್ಗೋಕೆ ಅವನು ಯಾವನ ಅವನು ಏನಂತ ಹೇಳ್ಬೇಕು ಗೊತ್ತಿಲ್ಲ. ಆ ಟಿ ಸಿ ಎಲ್ಲಿ ಪ್ರೆಸಿಡೆಂಟ್ ಎಲ್ಲರ ಹತ್ರ ಐಡೆಂಟಿ ಕಾರ್ಡ್ ತೊಗೊಂಡವನ್ನೆ, ಚೆಕ್ಗಳು ತೊಗೊಂಡಿದ್ದಾನೆ, 10 ರೂಪಾಯಿ 20 ರೂಪಾಯಿ ಬಡ್ಡಿ ಕೊಟ್ಟಿದ್ದಾನೆ. ದಿನನಿತ್ಯ ಆದರೆ ಅವ್ನಿಗೆ ಹಿಂಸೆ. ಆ ಟಿ ಸಿ ಎಲ್ ಕೆಲಸಕ್ಕೆ ಹೋಗೋರು ಬೆಳಗಿನ ಒಂದು 50 ಜನ ಬಂದಿದ್ರು, ಅಣ್ಣ ನಮ್ಮ ಹತ್ರ ಎಲ್ಲ ಕಾರ್ಡ್ಗಳೆಲ್ಲ ಕಿತ್ಕೊಂಡ್ಬಿಟ್ಟಿದ್ದಾರೆ, ಎ ಟಿ ಎಂ ಕಾರ್ಡ್ಗಳು, ಚೆಕ್ಗಳು ತೆಗೆದಿಟ್ಕೊಂಡಿದ್ದಾನೆ, ನಾವು ಮಾತಾಡಿದ್ರೆ ಎದುರಿಸ್ತಾನೆ, ಕೊಲೆ ಮಾಡ್ತೀನಿ ಅದು ಇದು ಅಂತೇಳಿ ಪೊಲೀಸ್ ಸ್ಟೇಷನ್ ದೂರು ಕೊಡೋಕ್ಕೆ ಅವ್ರನ್ನ ಕಳಿಸಿದ್ದೀನಿ. ನನ್ನ ಕೊಲೆ ಮಾಡ್ತೀನಿ, ರಕ್ತ ಕೂಡ ಎರಡೋಗುತ್ತೆ ಅಂದರೆ ಬಿ ಜೆ ಪಿಯವ್ರು ಬಳೆ ತಟ್ಕೊಂಡು ಕೂತ್ಕೊಂಡವ್ರ. ಆರ್ ಎಸ್ ಎಸ್ ಬಗ್ಗೆ ಮಾತಾಡ್ತಾರೆ ಇವರು, ವಿಶ್ವ ಹಿಂದೂ ಪರಿಷತ್ ಬಗ್ಗೆ ಮಾತಾಡ್ತಾರೆ. ಈ ದೇಶದಲ್ಲಿ ಆರ್ ಎಸ್ ಎಸ್ ಇಲ್ಲ ಅಂತೇಳಿದ್ರೆ ಇವನು ಇರ್ತಾ ಇದ್ದ. ಬರಲಿ ನೋಡೋಣ, ಬೀದಿಗಿಳಿಲಿ ಆರ್ ಎಸ್ ಎಸ್ ವಿರುದ್ಧ, ವಿಶ್ವ ಹಿಂದೂ ಪರಿಷತ್ ವಿರುದ್ಧ, ಮನೆಗೆ ಈಚೆ ಓಡಾಡೋಕೆ ಬಿಡೋದಿಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಮಾತಾಡೋದು ಎಚ್ಚರಿಕೆಯಿಂದ ಮಾತಾಡಬೇಕು. ಮೈಕ್ ಎತ್ಕೊಂಡು ಮಾತಾಡಿದ್ರೆ ಸಾಕು, ಜನ ಪಾಪ ನಗಿತಾ ಇರ್ತಾರೆ. ಏನು ಕೇಳ್ರಿ, ನಿನ್ಗೆ ಓಟ್ ಹಾಕ್ಬೇಕಂತಲ್ಲ, ಮನೋರಂಜನೆ ಎಂಟರ್ಟೈನ್ಗೆ. ನಿನಗೆ ನೀನು ಬಂದಾಗ ಜನ ಸೇರೋದು ಏನಕ್ಕಂತ ಹೇಳಿ ಫಸ್ಟ್ ನೀನು ಚಳ್ಕೊ, ಅಟ್ಲೀಸ್ಟ್ ಒಂದು ಟೈಮ್ ಪಾಸ್ ಆಗುತ್ತೆ, ಅಲ್ಲಿ ಹೋಗಿ ಕುತ್ಕೊಳ್ಳೋಣ ಅಂತೇಳಿ ಅಷ್ಟೇ. ಬೇರೆ ಇನ್ನೇನು, ನಿನಗೆ ಅಭಿಮಾನದಿಂದ ಓಟ್ ಹಾಕ್ಬೇಕು ಒಳ್ಳೆ ಲೀಡ್ರು ಅಂತೇಳಿ ಯಾರೂ ಬರೋದಿಲ್ಲ. ಮೀಸಲು ಕ್ಷೇತ್ರದಲ್ಲಿ ಬಾಬಾ ಸಾಹೇಬ್